ಹಾಯ್ ಎಲ್ರಿಗೂ ನಮಸ್ಕಾರ ನಮ್ ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ್ ನಲ್ಲಿ ಆಡು ಮುಟ್ಟದ ಸುಪ್ಪಿಲ್ಲ ವೇದಿಕ್ ರೂಟ್ಸ್ ಮುಟ್ಟದ ವಿಷಯ ಇಲ್ಲ ಅನ್ನುವ ರೀತಿಯಲ್ಲಿ ಎಲ್ಲ ವಿಷಯಗಳನ್ನ ಟಚ್ ಮಾಡ್ತಾ ಇದ್ದೀವಿ ಎಲ್ಲಾ ವಿಷಯ ವಿಚಾರಗಳನ್ನ ನಿಮಗೆ ತಿಳಿಸುವ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದೀವಿ ಈ ದಿನ ವುಮೆನ್ ಹೆಲ್ತ್ ಕೇರ್ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾಕೆ ಅಂತಂದ್ರೆ ವುಮೆನ್ ಹೆಲ್ತ್ ಕೇರ್ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ ಯಾಕಂದ್ರೆ ಒಂದು ಹೆಣ್ಣು ಆಕೆ ಮಲ್ಟಿ ಟಾಸ್ಕ್ ಮಾಡೋದ್ರಲ್ಲಿ ತನ್ನನ್ನ ತಾನು ನೋಡ್ಕೊಳ್ಳೋದ್ ಮರ್ತೋಗ್ತಾಳೆ ತನ್ನನ್ ತಾನು ಕಾಪಾಡ್ಕೊಳ್ಳೋದ್ ಮರ್ತೋಗ್ತಾಳೆ ತನ್ ಬಗ್ಗೆ ತನ್ನ ಕೇರ್ ತಗೊಳ್ಳೋದನ್ನ ಮರ್ತೋಗ್ಬಿಡ್ತಾಳೆ ತನ್ನನ್ ತಾನು ನೋಡ್ಕೊಳ್ಳೋದು ಕೇರ್ ತಗೊಳ್ಳೋದು ಅಂದ್ರೆ ಅಲಂಕಾರ ಮತ್ತೆ ಈ ಶಾಪಿಂಗ್ ಇರ್ಬೋದು ಕೆಲ್ಸ ಇರ್ಬೋದು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ತನ್ನ ಆರೋಗ್ಯದ ಬಗ್ಗೆ ತನ್ನ ಆ ಒಳಗೇನ್ ನಡೀತಾ ಇದೆ ಏನಾಗ್ತಿದೆ ಯಾವ ಆರ್ಗನ್ಸ್ ವೀಕ್ ಆಗ್ತಾ ಇದೆ ಅನ್ನುವುದರ ಬಗ್ಗೆ ಆಕೆಗೆ ಗಮನಾನೇ ಇರೋದಿಲ್ಲ ಆದ್ರಿಂದ ವುಮೆನ್ ಹೆಲ್ತ್ ಕೇರ್ ಅದ್ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ವುಮೆನ್ನು ಥರ್ಟಿ ಕ್ರಾಸ್ ಆಗ್ತಾ ಇದ್ದಂಗೆನೆ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಅನೇಮಿಯಾ ಇರ್ಬೋದು ಆಂಗ್ಸೈಟಿ ಡಿಪ್ರೆಷನ್ ಅಷ್ಟಿಯೋ ಮೈಗ್ರೂನ್ ಮೈಗ್ರೇನು ವೆಯ್ಟ್ ಲಾಸು ವೀಕ್ನೆಸ್ ಈ ತರ ಹೇಳ್ತಾ ಹೋಗ್ಬಿಟ್ರೆ ಚಿಕ್ ಚಿಕ್ ಚಿಕ್ಕದು ಅಂತ ಅನ್ಸತ್ತೆ ಆ ತರ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ಸಿಂಪಲ್ ಸಿಮ್ಸ್ಟ್ ಸಿಮ್ಟಮ್ಸ್ ಅಂತ ಹೇಳಿದ್ರು ಕೂಡ ಮುಂದೆ ಹೋಗ್ತಾ 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 ಏನಾಗುತ್ತೆ ಇವೆಲ್ಲ ದೊಡ್ಡ ಡಿಸೀಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಆದ್ರಿಂದ ನಾವು ಮೊದಲೇನೆ ವುಮೆನ್ ಹೆಲ್ತ್ ಕೇರ್ ಚಿಕ್ ಚಿಕ್ಕದಾಗಿದ್ದಾಗೆ ನಾವು ನೋಡ್ಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರ್ಬೋದು ಪೇನ್ ಇದ್ದಾಗೆ ನಾವು ನೋಡ್ಕೊಂಡ್ಬಿಟ್ರೆ ಡಿಸೀಸ್ ಆಗೋದಕ್ಕೆ ನಾವು ಬಿಡೋದಕ್ಕೆ ಚಾನ್ಸ್ ಇರೋದಿಲ್ಲ ಆವಾಗ ಡಿಸೀಸ್ ಆಗವೆಲ್ಲ ಕನ್ವರ್ಟ್ ಆಗೋದಿಲ್ಲ ಆದ್ರಿಂದ ನಾವು ಹಲವಾರು ಮ್ಯಾಗ್ಜಿನ್ಸ್ ಓದ್ಬೋದು ಯೂಟ್ಯೂಬ್ಸ್ ಅಲ್ಲಿ ಹುಡ್ಕೋಬಹುದು ಎಷ್ಟೊಂದು ರೀತಿಯ ಫೆಸಿಲಿಟೀಸ್ ಇದೆ ಅಲ್ಲ ನಮ್ಗೆ ಆದ್ರಿಂದ ಹೆಲ್ತ್ ಟಿಪ್ಸ್ ಆ ಉಮೆನ್ನು ತಗೊಂಡ್ಲೇಬೇಕು ಕೇರ್ ತಗೊಂಡ್ಲೇಬೇಕು ಪ್ರಾಕ್ಟೀಸ್ ಮಾಡ್ಲೇಬೇಕು ಇಂಪ್ರೂವ್ ಮಾಡ್ಕೊಂಡ್ಲೇಬೇಕು ಮಾಡ್ಕೊಂಡಾಗ ಮಾತ್ರನೇ ಅವಾಗ ಮುಂದಿನ ಲೈಫು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗತ್ತೆ ಆರೋಗ್ಯವಾಗಿರ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು ಆದ್ರಿಂದ ವೇದಿಕ ರೂಟ್ಸ್ ಅಲ್ಲಿ ಈ ವುಮೆನ್ ಹೆಲ್ತ್ ಕೇರ್ ಅನ್ನೋದ ಒಂದು ಮಾಲಿಕೆಯನ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ಟಿಪ್ಸ್ ಫಾರ್ ಉಮೆನ್ ಇರ್ಬೋದು ವರ್ಕಿಂಗ್ ವುಮೆನ್ ಹೆಲ್ತ್ ಕೇರ್ ಇರ್ಬೋದು ಮತ್ತೆ ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ಮತ್ತೆ ಹೆಲ್ತಿ ಡಯಟ್ ಟಿಪ್ಸ್ ಫಾರ್ ಉಮೆನ್ ಇರ್ಬೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ಎಕ್ಸಸೈಸು ಒಂದು ಸ್ಟ್ರೆಸ್ಫುಲ್ ಲೈಫ್ನ ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ ಇರ್ಬೋದು ಮತ್ತೆ ಈ ಡಿಪ್ರೆಷನ್ನು ಸ್ಟ್ರೆಸ್ಸು ಆಂಗೈಟಿ ಈ ಥರ ಹೇಳ್ಕೊಳ್ತಾ ಹೋದ್ರೆ ಎಂಡ್ಲೆಸ್ ಅಂತ ಹೇಳ್ಬೋದಲ್ಲ ಇವೆಲ್ಲವನ್ನ ತಿಳಿಸುವ ಪ್ರಯತ್ನ ನಿಮ್ಮ ವೇದಿಕ್ ರೂಟ್ಸ್ ನಲ್ಲಿ ನಡೆಯುತ್ತೆ ಇನ್ ಮುಂದೆ ಆದ್ರಿಂದ ಎಲ್ಲರೂ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮ್ ಕೂಡ ಗೊತ್ತಾಗುತ್ತೆ ಆವಾಗ ಹೊಸ ವಿಡಿಯೋ ಬಂದಿದೆ ಅಂತ ನೋಡೋದಕ್ಕೆ ಗೊತ್ತಾಗುತ್ತೆ ಶೇರ್ ಮಾಡೋದಕ್ಕೆ ಗೊತ್ತಾಗುತ್ತೆ ಮತ್ತೆ ನಾನು ಇನ್ಮುಂದೆ ಹೇಳೋ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡ್ಕೊಂಡ್ಬಿಟ್ರೆ ಅವಾಗ ಈ ಪೇನ್ ಅನ್ನೋ ಆ ಸ್ಟೇಜಿಂದ ಇನ್ನ ಕಮ್ಮಿ ಆಗ್ತಿವೆ ಹೊರ್ತು ಅಂದ್ರೆ ಪೇನ್ ಅನ್ನ ನಿವಾರಣೆ ಮಾಡ್ಕೊಳ್ತೀವಿ ಹೊರ್ತು ಈ ಪೈನು ಡಿಸೀಸ್ ಅನ್ನೋ ಸ್ಟೇಜ್ಗೆ ಹೋಗಿ ನಾವು ಲೈಫ್ ಲಾಂಗ್ ಅನುಭವಿಸ್ಬೇಕು ಅನ್ನುವ ಅವಶ್ಯಕತೆನೆ ಇರೋದಿಲ್ಲ ಆದ್ರಿಂದ ಇನ್ನು ಮುಂದೆ ನಿಮ್ಮನ್ನ ಭೇಟಿ ಆಗ್ತೀನಿ ವುಮೆನ್ ಹೆಲ್ತ್ ಕೇರ್ ಎಲ್ಲಾ ಟಿಪ್ಸ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ